नमस्कार वीक्षकरे, नानु अड्वोकेट अनिल बेंगलूरु। इवत्तिन विषय लोक अदालत अंद्रे जनता न्यायालय। नानु ई विषयक्के होगक मुंचे नानु केलु वीडियोगळल्लि मातड्बेकाद्रे स्वल्प इंग्लिश ना हेच्चु यूज माड्तीनि। अदन्न नन्न फ्रेंड नन्न कोलीग बसवराज अंबी अंत ಒಬ್ಬರು ಇದ್ದಾರೆ। ಅವರು ದೂರದ 500 ಕಿಲೋಮೀಟರ್ ದೂರ ಇರೋ ಬೆಳಗಾವಿಯ ಅಥಣಿ ಅನ್ನೋ ಅಂತ ಊರಲ್ಲಿರೋದು। ನಾನು ಕೇಸ್ಗೆ ಹೋದಾಗ ಅವರು ನನ್ನ ಕೇಸ್ನ ನಾನು ಇಲ್ಲದೇ ಇದ್ದಾಗ ಅವರು ರೆಪ್ರೆಸೆಂಟ್ ಮಾಡಿ ಅವರು ನನಗೆ ಅಲ್ಲಿ ಫ್ರೆಂಡ್ ಆಗಿದ್ದು। ಅವರು ನನ್ನ ಎಲ್ಲ ವಿಡಿಯೋಗಳನ್ನ ನೋಡೋದು, ಅದಕ್ಕೆ ಕಾಂಪ್ಲಿಮೆಂಟ್ಸು ಕಮೆಂಟ್ಸು ಏನಾದರೂ ಇದ್ದರೆ ಹೇಳ್ತಾರೆ। ಅದೇ ರೀತಿ ನಾನು ವಿಡಿಯೋಗಳಲ್ಲಿ ಮಾತಾಡಬೇಕಾದ್ರೆ ಒಂದೊಂದು ಸತಿ ಮಧ್ಯದಲ್ಲಿ ಇಂಗ್ಲೀಷ್ ಮಾತಾಡ್ತೀನಿ, ಅದು ಅಲ್ಲಿರೋರಿಗೆ ಕೆಲವ್ರಿಗೆ ಅದು ಅರ್ಥ ಆಗಲ್ಲ, ಇವ್ರನ್ನ ಕೇಳ್ತಾರಂತೆ ಅವ್ರು ಏನು ಹೇಳ್ತಾ ಇದ್ದಾರೆ ಇಂಗ್ಲೀಷಲ್ಲಿ ಅಂತ। ಸೊ ಅವ್ರು ಹೇಳ್ತಾಯಿದ್ರು ನೀವು ಅದನ್ನು ಆದಷ್ಟು ಕನ್ನಡದಲ್ಲೇ ಹೇಳಿ ಅಂತ। ಸೊ ಅದಕ್ಕೆ ನಾನು ಆದಷ್ಟು ಕನ್ನಡನೇ ಟ್ರೈ ಮಾಡ್ತಾ ಇದ್ದೀನಿ। ನಾವು ಕೋರ್ಟ್ಗಳಲ್ಲಿ ನಾವು ಸ್ಕೂಲು ಕಾಲೇಜ್ಗಳಲ್ಲಿ ಸ್ವಲ್ಪ ಇಂಗ್ಲೀಷ್ಗಳಲ್ಲೇ ಓದಿರೋದ್ರಿಂದ ಇಂಗ್ಲೀಷ್ ಟಚ್ಚು ಇಂಗ್ಲೀಷ್ ಬೇಸೇ ಜಾಸ್ತಿ ಇರುತ್ತೆ। ಸೊ ಅದರಿಂದ ಮುಂದಿನ ದಿನಗಳಲ್ಲಿ ಅದೆಲ್ಲ ಸರಿಯಾಗುತ್ತೆ। ನಾನು ಬಸವರಾಜ ಅಂಬಿ ಅನ್ನೋ ನನ್ನ ಕೊಲೀಗ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ। ಅವರು ಯಾವುದನ್ನು ಮುಚ್ಚುಮರೆ ಮಾಡದೆ ನನಗೆ ಕಾಂಪ್ಲಿಮೆಂಟ್ಸ್ ಆಗ್ಬೋದು ಕಮೆಂಟ್ಸ್ ಆಗ್ಬೋದು ಎಲ್ಲ ಹೇಳಿ ನನ್ನ ಪ್ರತಿಯೊಂದು ವಿಡಿಯೋಗೂ ಅವರು ತುಂಬ ಎನ್ಕರೇಜ್ ಮಾಡ್ತಾರೆ। ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಮುಂದುವರ್ಸೋಣ। ಲೋಕ್ ಅದಾಲತ್ ಅಂದರೆ ಜನತಾ ನ್ಯಾಯಾಲಯ, ಎಲ್ಲಾದರೂ ಇಂಗ್ಲೀಷ್ ಕನ್ನಡದಲ್ಲಿ ಹೇಳೋಕ್ಕೆ ಮರ್ತೋಗ್ಬಿಡ್ತೀನಿ ಅಂತ ಅವ್ರನ್ನ ನೆನೆಸ್ಕೊಂಡೆ ಇದನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ। ಇದು ಜನತಾ ನ್ಯಾಯಾಲಯ ಅಂತ, ಇದು ಇದರ ಬೆನಿಫಿಟ್ ಏನು, ಇದು ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ। ನಮ್ಮ ಸಿವಿಲ್ ಪ್ರೊಸೀಜರ್ ಕೋಡ್ 1908, ಅದರಲ್ಲಿ ಪಾರ್ಲಿಮೆಂಟು 1987 ಪಾಸ್ ಮಾಡಿದ್ದು ಇದು ಲೀಗಲ್ ಅಥಾರಿಟಿ ಆ್ಯಕ್ಟ್ 1987. ಇದು ಒಂಥರ ಪೀಪಲ್ಸ್ ಕೋರ್ಟ್, ಹೆಸರೇ ಹೇಳುತ್ತೆ ನೋಡಿ, ಜನತಾ ನ್ಯಾಯಾಲಯ ಪೀಪಲ್ಸ್ ಕೋರ್ಟ್ ಅನ್ನೋ ಥರ। ಇಲ್ಲಿ ಯಾವುದೇ ಒಂದು ವಿಷಯಗಳು ಡಿಸ್ಪ್ಯೂಟ್ಗಳು ಲಿಟಿಗೇಷನ್ಗಳು ಕೋರ್ಟಿಗೆ ಬರೋಕ್ಕೆ ಮುಂಚೆ ಆಗ್ಬೋದು ಅಥವಾ ಕೋರ್ಟಲ್ಲಿ ಇರೋದಾಗ್ಬೋದು, ಅದು ಡಿಸೈಡ್ ಆಗೋದು ಲೋಕ ಅದಾಲತ್ತಲ್ಲಿ ಮೆರಿಟ್ಸ್ ಮೇಲಲ್ಲ। ಇಲ್ಲಿ ರಾಜಿ ಸಂಧಾನ ಎಷ್ಟಕ್ಕೆ ಸೆಟ್ಲ್ಮೆಂಟ್ ಅನ್ನೋದು, ಸೆಟ್ಲ್ಮೆಂಟ್ ಅಂದರೆ ಅದು ಮ್ಯಾಟ್ರಿಮೋನಿಯಲ್ ವೈವಾಹಿಕ ಕೇಸ್ಗಳಾದರೆ ಅವ್ರು ಎಷ್ಟು ಸೆಟ್ಲ್ಮೆಂಟ್ ಕೊಡೋಕ್ಕೆ ಕೆಪಾಸಿಟಿ ಇದೆ, ಕೋರ್ಟ್ಗೆ ಅಲ್ದು ಅಲ್ದು 4-5 ವರ್ಷ ಸಾಕಾಗೋಗ್ಬಿಡುತ್ತೆ, ಆದಷ್ಟು ಸೆಟ್ಲ್ಮೆಂಟ್ ಮಾಡ್ಕೊಂಬಿಡೋಣ ಅಂತ ಅದರಲ್ಲಾದರೆ ಆ ಥರ ಲ್ಯಾಂಡ್ ಡಿಸ್ಪ್ಯೂಟ್ ಆದರೆ ಎಷ್ಟು ಲ್ಯಾಂಡ್ ಇದೆ ಅದರಲ್ಲಿ ಈ ಥರ ಸೆಟ್ಲ್ಮೆಂಟು। ಅದರಲ್ಲಿ ಹೇಗಾಗುತ್ತೆ ಅದು ಅಂದರೆ ಆ ಲೋಕ ಅದಾಲತ್ ಅಂದರೆ ಎಲ್ಲ ಕೋರ್ಟ್ಗಳಲ್ಲೂ ಇರುತ್ತೆ, ತಿಂಗ್ಳಿಗೊಂದ್ಸತಿ 2 ತಿಂಗ್ಳಿಗೊಂದ್ಸತಿ ಅದನ್ನು ನಡೆಸ್ತಾರೆ। ಆ ಟೈಮಲ್ಲಿ ನ್ಯಾಯಾಧೀಶರು ಕೂಡ ಅವರ ಯೂನಿಫಾರಮ್ನ ತೆಗೆದು ಮಾಮೂಲಿ ಎಲ್ಲರ ಥರನೇ ಅವ್ರ ಸೀಟ್ನ ಬಿಟ್ಟು ಕೆಳಗಡೆ ಬಂದು ಕೂತ್ಕೊಂಡು ಜನಗಳನ್ನ ಕಷ್ಟಗಳನ್ನ ಕೇಳಿ, ನಾವು ಅಷ್ಟೇ ಯೂನಿಫಾರ್ಮಲ್ಲಿ ಹೋಗಿರಲ್ಲ, ಎರಡೂ ಕಡೆ ಪಾರ್ಟಿ ಎರಡೂ ಕಡೆ ಲಾಯರ್ಸ್ ಬಂದಿರ್ತಾರೆ ಅಲ್ಲಿ, ನ್ಯಾಯಾಧೀಶರು ಅವ್ರ ಸೀಟ್ ಬಿಟ್ಟು ಕೆಳಗಡೆ ಬಂದು ಕೂತು ಅವ್ರ ಜೊತೆ ಅವರು ಸರ್ವಿಸಲ್ಲಿರೋ ನ್ಯಾಯಾಧೀಶರಾಗಿರ್ಬೋದು ಅಥವಾ ರಿಟೈರ್ಡ್ ಆಗಿರ್ಬೋದು ಅವ್ರ ಜೊತೆ ಒಬ್ಬರು ಲಾಯರು ಇರ್ತಾರೆ, ಆದಷ್ಟು ಔಟ್ ಆಫ್ ಕೋರ್ಟ್ ಸೆಟ್ಲ್ಮೆಂಟ್ ಮಾಡಿಕೊಳ್ಳಿ, ಯಾಕೆಂದರೆ ಎಲ್ಲರ ಕಷ್ಟ ಎಲ್ಲರಿಗೂ ಗೊತ್ತೇ ಇರುತ್ತೆ, ಎಲ್ಲರೂ ಪ್ರಾಬ್ಲಮಲ್ಲೋ ಏನೋ ಒಂದು ಸಿಟ್ಟಲ್ಲೋ ಇನ್ನೊಂದು ಮತ್ತೊಂದು ಮಾಡ್ಕೊಂಡಿರ್ತಾರೆ, ಅದನ್ನು ಕಂಟಿನ್ಯೂ ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ಈ ಜನತಾ ನ್ಯಾಯಾಲಯ ಅಂದರೆ ಪೀಪಲ್ಸ್ ಕೋರ್ಟ್, ಅಲ್ಲಿ ಜನಗಳೇ ಡಿಸೈಡ್ ಮಾಡೋದು, ಅಲ್ಲಿ ಯಾವುದೇ ಒಂದು ಕೇಸು ಮೆರಿಟ್ಸ್ ಮೇಲೆ ಡಿಸೈಡ್ ಆಗಲ್ಲ। ಈ ಜನತಾ ನ್ಯಾಯಾಲಯದಲ್ಲಿ ಯಾವ್ಯಾವ ಕೇಸ್ಗಳು ಬರುತ್ತೆ ಅಂದರೆ ಮ್ಯಾಟ್ರಿಮೋನಿಯಲ್ ಕೇಸ್ಗಳು, ಆಮೇಲೆ ಚೆಕ್ ಬೌನ್ಸ್ ಕೇಸ್ಗಳು, ಲ್ಯಾಂಡ್ ಡಿಸ್ಪ್ಯೂಟ್ಸ್ ಕೇಸ್ಗಳು, ಲ್ಯಾಂಡ್ ಡಿಸ್ಪ್ಯೂಟ್ಸ್ ಅಂದರೆ ಭೂಮಿಗೆ ಸಂಬಂಧಪಟ್ಟಿದ್ದು, ಚೆಕ್ಗಳಿಗೆ ಸಂಬಂಧಪಟ್ಟಿದ್ದು, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು, ಎಲ್ಲ ಥರದ ಸಿವಿಲ್ ಕೇಸ್ಗಳು ಹಾಗೂ ಕೆಲವು ಕ್ರಿಮಿನಲ್ ಕಾಂಪೌಂಡಬಲ್ ಅಂದರೆ ಕಾಂಪ್ರಮೈಸಬಲ್ ಅಂದರೆ ಚಿಕ್ಕ ಚಿಕ್ಕ ಅಫೆನ್ಸ್ ಇರುವಂಥ ಕೇಸ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ। ಅಂದರೆ ಹೀನಿಯಸ್ ಅಫೆನ್ಸ್ ಅಂದರೆ ತುಂಬ ಕ್ರೂರವಾದದ್ದು ಮರ್ಡರು ಅಂಥ ಕೇಸ್ಗಳು ಇಲ್ಲಿಗೆ ಬರಲ್ಲ, ಕಾಂಪ್ರಮೈಸಬಲ್ ಕೇಸ್ಗಳೆಲ್ಲ ಇದರಲ್ಲಿ ಬರುತ್ತೆ। ಇದರಲ್ಲಿ ಆದಷ್ಟು ಎಷ್ಟೋ ಕೇಸ್ಗಳು ಡಿಸೈಡ್ ಕೂಡ ಆಗಿದ್ದಾವೆ ಎಲ್ಲ ಊರುಗಳಲ್ಲೂ, ಆದ್ದರಿಂದ ಇದು ತುಂಬ ಸಕ್ಸಸ್ಫುಲ್ ಒಂದು ಅಂತ ಹೇಳ್ತೀವಿ। ಈ ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ 5 ಫಿಂಗರ್ ಹೇಗಿದೆಯೋ ಅದೇ ಥರ 5 ಪ್ರೊಸೀಜರ್ಸ್ ಟು ಸೆಟಲ್ ದ ಮ್ಯಾಟರ್ಗಳನ್ನ, ಯಾವುದೇ ಒಂದು ಡಿಸ್ಪ್ಯೂಟ್ಗಳನ್ನ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಔಟ್ಸೈಡ್ ದ ಕೋರ್ಟ್ 5 ಆಪ್ಷನ್ 5 ವೇ
ಅಂತ ಹೇಳ್ಬೋದು. ಯಾವುದು ಅಂದರೆ, ಒಂದು ಈಗ ಆಲ್ರೆಡಿ ನಾನು ಲೋಕದಲ್ಲ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಮ್ಮ ಮುಂದಿನ ಸಂಚಿಕೆಯಲ್ಲಿ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಅದ್ರ ಬಗ್ಗೆ ಮಾತಾಡ್ತೀನಿ, ಮತ್ತೊಂದು ಮೀಡಿಯೇಷನ್, ಇನ್ನೊಂದು ಜುಡಿಷಿಯಲ್ ಸೆಟಲ್ಮೆಂಟ್. ಒಂದೊಂದು ಒಂದೊಂದು ಥರ ಫಂಕ್ಷನ್ ಆಗುತ್ತೆ, ಒಂದೊಂದರಲ್ಲೂ ಒಂದೊಂದು ಇರುತ್ತೆ. ಈ ಆರ್ಬಿಟ್ರೇಷನ್ನಲ್ಲಿ ಏನಾದರೂ ಮ್ಯಾಟ್ರ್ ಡಿಸೈಡ್ ಆದರೆ ಅದು ಫೈನಲ್, ಅದರಿಂದ ನೆಕ್ಸ್ಟ್ ಅಪೀಲ್ ಹೋಗೋಂಥದ್ದು ಅಂತ ಅವಕಾಶಗಳು ಯಾವುದೂ ಇರಲ್ಲ. ಕೆಲವ್ರಿಗೆ ಲಾಯರ್ಗೆ ಫೀಸ್ ಕೊಡೋಕ್ಕಾಗಲ್ಲ, ಇನ್ನು ಕೆಲವ್ರಿಗೆ ಕೋರ್ಟ್ ಫೀಸು ಕಟ್ಟೋಕ್ಕಾಗಲ್ಲ ಅಂಥವ್ರು ಇದೊಂಥರ ಫ್ರೀ ಲೀಗಲ್ ಏಡ್ ಸರ್ವಿಸ್ ಅಂತ ಹೇಳ್ಬೋದು. ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಒಂದು ಇದೊಂದು ಚಾನ್ಸು, ಇದೊಂದು ಆಪರ್ಚುನಿಟಿ ಗೌರ್ಮೆಂಟಿಂದ. ಯಾರೇ ಆದರೂ ಅಷ್ಟೇ, ವಿತಿನ್ ಒನ್ ಡೇ ನೀವೇನಾದರೂ ಸೆಟ್ಲ್ಮೆಂಟ್ ಮಾಡ್ಕೊಂಬಿಟ್ರೆ ಒಂದೇ ದಿವಸದಲ್ಲೇ ಇದು ಮುಗಿದೋಗುತ್ತೆ ಪ್ರೊಸೀಜರು. ಕೋರ್ಟಲ್ಲಾದರೆ ಪ್ರೊಸೀಜರ್ಸು ಲೆಂತಿ ಪ್ರೊಸೀಜರ್ಸು, ಅಲ್ಲೆಲ್ಲ ಪ್ರೂವ್ ಮಾಡುವಂಥದ್ದಿರುತ್ತೆ. ಇಲ್ಲಿ ಯಾವುದನ್ನು ಪ್ರೂವ್ ಮಾಡುವಂಥದ್ದಲ್ಲ, ಇಲ್ಲಿ ಎಷ್ಟಕ್ಕೆ ಎಷ್ಟಕ್ಕೆ ಸೆಟ್ಲ್ಮೆಂಟ್ ಅನ್ನುವಂಥದ್ದು. ಇಲ್ಲಿ ಇದು ಒನ್ ಡೇಯಲ್ಲೇ ಮುಗಿಯುವಂಥ ಪ್ರೊಸೀಜರ್. ನಾವು ಹಿಂದೆ ಎಲ್ಲ ಹಳ್ಳಿಗಳಲ್ಲಿ ವಿಲೇಜ್ ಪಂಚಾಯತ್ ಅಂತ ಹೇಳ್ತಾ ಇದ್ವಲ್ಲ, ಅದೇ ಥರ ಇದು ಲೋಕ್ ಅದಾಲತ್ ಅಂತ. ಇವಾಗ ಈ ವರ್ಡು ಈ ಕೋರ್ಟ್ಗೆ, ಕೋರ್ಟಲ್ಲಿ ಆಗುವಂಥದ್ದಕ್ಕೆ ಲೋಕ್ ಅದಾಲತ್ ಅಂತೀವಿ. ನಾವು ರೆಗ್ಯುಲರ್ ಕೋರ್ಟಲ್ಲಿ ಅದನ್ನು ಡಿಸೈಡ್ ಆದರೆ ಅದನ್ನು ಡಿಕ್ರಿ ಅಂತೀವಿ. ಇಲ್ಲಿ ಲೋಕ್ ಅದಾಲತ್ತಲ್ಲಿ ಆಗೋದನ್ನ ಅವಾರ್ಡ್ ಅಂತೀವಿ, ಅಷ್ಟೇ ಡಿಫ್ರೆನ್ಸ್ ಇರೋದು. ಇದನ್ನು ಒಂಥರ ಪಂಚಾಯಿತಿ ಅಂತ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ, ಅದೇ ಲೋಕ್ ಅದಾಲತ್, ಜನತಾ ನ್ಯಾಯಾಲಯ. ಯಾವುದೇ ಒಂದು ಡಿಸ್ಪ್ಯೂಟ್ಗಳನ್ನ ಮನೇಲಾಗಿರ್ಬೋದು ಅಥವಾ ಕೋರ್ಟ್ಗೆ ಬಂದಮೇಲೂ ಆಗಿರ್ಬೋದು, ಆದಷ್ಟು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಈ ಲೋಕ್ ಅದಾಲತ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಆ ಸೆಕ್ಷನ್ 1989 ನಮ್ಮ CPCಯಲ್ಲಿ ಇದೊಂದು ಒಳ್ಳೆ ಪ್ರಾವಿಷನ್, ಇದೊಂದು ಒಳ್ಳೆ ಆಫರ್, ಇದೊಂದು ಒಳ್ಳೆ ಆಪರ್ಚುನಿಟಿ ಟು ಎವ್ರಿ ಎಲ್ಲ ಪಬ್ಲಿಕ್ ಜನಗಳಿಗೂ. ಆದ್ದರಿಂದ ಇದನ್ನು ಹೆಚ್ಚು ಹೆಚ್ಚು ಯುಟಿಲೈಸ್ ಮಾಡಿಕೊಂಡ್ರೆ ನಾವು ಕೋರ್ಟ್ಗೆ ಅಲ್ದಾಡೋದು, ಕೋರ್ಟ್ಗೆ ಹೆಚ್ಚು ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡೋದು, ರಿವೆಂಜ್ ಮಾಡ್ಕೊಳ್ಳೋದು, ಇಂಥ ಎಲ್ಲ ಲಿಟಿಗೇಷನ್ಗಳಿಂದ ದೂರ ಆಗ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ಈ ಇದನ್ನು ಯಾರೇ ಆದರೂ ಡಿಸ್ಪ್ಯೂಟ್ ಆಗಿದ್ದರೆ ನಾವು ಕೋರ್ಟ್ ಫೀಸ್ ಕಟ್ಟಿದ್ರೂ ಅದನ್ನು ವಾಪಸ್ ಕೊಡ್ತಾರೆ, ಏನು ಸ್ಟೇಜ್ ಮುಂದಕ್ಕೆ ಹೋಗಿಲ್ಲ ಅಂದರೆ. ಇಲ್ಲ ಅಂದ್ರೂ ಅದರಲ್ಲಿ ಕೋರ್ಟ್ ಫೀಸು ಯಾರೂ ಕೇಳಲ್ಲ. ಆದಷ್ಟು ಹೆಚ್ಚು ಹೆಚ್ಚು ಈ ಲೋಕ್ ಅದಾಲತ್ ಅನ್ನೋದಕ್ಕೆ ನೀವೇನಾದರೂ ಅಟೆಂಡ್ ಮಾಡಿಲ್ಲ ಅಂದರೆ, ನಿಮ್ಮ ಕೇಸ್ಗಳೇನಾದರೂ ಪೆಂಡಿಂಗ್ ಇದ್ದರೆ ಕೋರ್ಟ್ಗಳಲ್ಲಿ, ನೀವಾಗೆ ಕೇಳಿ ಹಾಕಿ, ಕೆಲವೊಂದನ್ನು ಅವರೇ ಹಾಕ್ತಾರೆ, ಇಲ್ಲ ಅಂದರೆ ನಿಮ್ಮ ಲಾಯರ್ಸ್ನ ಕೇಳಿ, ಅಥವಾ ಈ ವಿಡಿಯೋ ಮುಖಾಂತರನಾದರೂ ನಿಮಗೆ ಗೊತ್ತಾಗಿದೆ ಲೋಕ್ ಅದಾಲತ್ ಅಂದರೆ ಏನು ಅಂತ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವೇ ನಿಮ್ಮ ಕೇಸ್ಗಳನ್ನ ಲೋಕ್ ಅದಾಲತ್ಗೆ ಹಾಕಿ, ಆಪೋಸಿಟ್ ಪಾರ್ಟಿ ಹತ್ರ ನಿಮಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಆಪೋಸಿಟ್ ಲಾಯರ್ಸ್ ಹತ್ರ ಮಾತಾಡಿಸಿ, ಎಲ್ಲರಿಗೂ ಎಲ್ಲರ ಕಷ್ಟನೂ ಗೊತ್ತಿರುತ್ತೆ, ನೀವು ಮ್ಯಾಟರ್ಗಳನ್ನ ಈಸಿ ವೇ ಆಫ್ ಸೆಟಲ್ಮೆಂಟ್ ಅಂತ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇದೇ ಇನ್ನೊಂದು ಸ್ಟೆಪ್, ಅದನ್ನು ಏನಂತ ಹೇಳ್ತಾರೆ, ಒಂದೇ ವಿಡಿಯೋದಲ್ಲಿ ನಾನು ಎಲ್ಲ ಹೇಳಿದ್ರೆ ಅದು ಲೆಂತಿ ಆಗಿಬಿಡುತ್ತೆ, ಆಮೇಲೆ ನಿಮಗೂ ಅದನ್ನು ನೋಡೋಕ್ಕೆ ಏನಾದರೂ ಬೋರ್ ಅನ್ನಿಸ್ಬೋದು, ಸೇಮ್ ಮ್ಯಾಟರ್ ಅಂತ. ಆದ್ದರಿಂದ ಇವತ್ತನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ವಿಷಯ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ಗೆ ಹೆಚ್ಚು ಹೆಚ್ಚು ಈ ವಿಷಯಗಳನ್ನ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.